Hi friends, welcome back to my channel. Nanima Ramyanavi. Friends, ivatina vlog na start madana. So adikinta munche innu yaradru nan channel ge subscribe maadkondilla andre please subscribe maadkolodana maribedi. Hage ee ondu vlog nimge ishta adre like maadi, comment maadi, share kuda maadi. Okay, vlog na start madana. So ivattu nanu yavade tara content ittkondu maatadadik bandilla, but comments ittkondu maatadadik bandidini. So ನಾವು ವ್ಲಾಗ್ಸ್ನ ಮಾಡ್ತೀವಿ ಅಂದಾದಮೇಲೆ ನಮ್ಮನ್ನು ಇಷ್ಟಪಡೋರು ಇರ್ತಾರೆ, ಇಷ್ಟಪಡದೇ ಇರೋರು ಇರ್ತಾರೆ, ಪಾಸಿಟಿವ್ ಆಗಿ ಒಳ್ಳೆ ರೀತಿಯಿಂದ ಕಮೆಂಟ್ ಮಾಡೋರು ಇರ್ತಾರೆ, ಹಾಗೆ ನಮಗೆ ನಮ್ಮ ಕಂಡ್ರೆ ಇಷ್ಟ ಇಲ್ಲ ಆಗದೆ ಇರೋರು ಅವ್ರ ಒಪಿನಿಯನ್ನ ನೆಗೆಟಿವ್ ಆಗಿ ಕಮೆಂಟ್ ಮಾಡಿ ಕೂಡ ತಿಳಿಸ್ತಾರೆ. ಈಗ ನಾನು ಎರಡು ಕಮೆಂಟ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಸ್ಪೆಷಲಿ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದಾರಲ್ಲ ಅವರಿಗೋಸ್ಕರ ಈ ಒಂದು ವ್ಲಾಗ್ನ ಡೆಡಿಕೇಟ್ ಮಾಡ್ತೀನಿ. ಹೌದು, ಏನಂತ ಅಂದರೆ ನಾನು ಈಗ ಒಂದು ಮೂರ್ನಾಲ್ಕು ವ್ಲಾಗ್ಸಲ್ಲಿ ಕೊರಗಜ್ಜನ ಬಗ್ಗೆ ಹೇಳಿದೆ, ಹಾಗೆ ನವಗುರುವಾರ ಪೂಜೆ ಬಗ್ಗೆ ಹೇಳಿದೆ, ಹಾಗೆ ಶುಕ್ರವಾರದ ಉಪ್ಪಿನ ದೀಪದ ಬಗ್ಗೆ ಕೂಡ ಹೇಳಿದೆ. ಸೊ ಅದ್ರ ಬಗ್ಗೆ ತುಂಬಾ ನನಗೆ ಕಮೆಂಟ್ಸ್ ಬರ್ತಾಯಿತ್ತು, ವಿಚಾರಗಳನ್ನ ತಿಳಿಸ್ಕೊಡಿ, ಆ ದೀಪ ಹಚ್ಚೋದು ಹೇಗೆ, ಉಪ್ಪಿನ ದೀಪ ಹಚ್ಚೋದು ಹೇಗೆ ಅನ್ನೋದ್ರ ಬಗ್ಗೆ ಇರ್ಬೋದು, ಮತ್ತು ನವಗುರುವಾರ ಪೂಜೆನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಇರ್ಬೋದು, ಮತ್ತು ಕೊರಗಜ್ಜ ದೇವ್ರ ಬಗ್ಗೆ ಕೂಡ ತುಂಬ ಕಮೆಂಟ್ಸ್ ಬರ್ತಾಯಿತ್ತು. ಮತ್ತು ನನಗೆ ಗೊತ್ತಿರೋವಂಥ ನಾಲೆಡ್ಜ್ನ ನಿಮಗೆ ಶೇರ್ ಮಾಡಿಕೊಂಡೆ, ನನಗೆ ಗೊತ್ತಿರೋವಂಥ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ, ಹಾಗೆ ನನ್ನ ಲೈಫಲ್ಲಿ ಆದಂಥ ಪರ್ಸ್ನಲ್ ಆಗಿ ಆಗಿರೋಂಥ ಎಕ್ಸ್ಪೀರಿಯೆನ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಅದು ಮಾಡಿಕೊಂಡಿರುವಂಥ ಉದ್ದೇಶ ಬಂದು ನನಗೇನೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಆ ಪೂಜೆನ ಮಾಡಿ ಅಥವಾ ವ್ರತವನ್ನು ಮಾಡಿ, ಸೊ ನನ್ನ ಥರನೇ ಎಷ್ಟೋ ಜನಕ್ಕೆ ಎಷ್ಟೋ ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಯಿಂದ ಅವ್ರು ಹೊರಗಡೆ ಬರೋದಕ್ಕೆ ಆಗ್ತಿರಲ್ಲ, ಅಂಥವ್ರಿಗೆ ಹೆಲ್ಪ್ ಆಗ್ಬೋದು, ಅದು ದೇವರಿದೆ ಅಂತ ಅನ್ನೋದನ್ನು ನಾನಂತೂ ನಂಬ್ತೀನಿ. ಸೊ ನನ್ನ ಥರನೇ ದೇವ್ರನ್ನ ನಂಬೋರಿಗೆ ಇದು ಯೂಸ್ ಆಗ್ಬೋದು ಅಂತಲೇ ನಾನು ಒಂದು ವ್ಲಾಗ್ನ ಮಾಡಿದ್ದು. ಅದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ, ಅದು ಕಮೆಂಟ್ಸ್ ಬಗ್ಗೆನೂ ಹೇಳ್ತೀನಿ. ಆ ಏನು ಕಂಟೆಂಟ್ ಬಗ್ಗೆ ನಾನು ವಿಡಿಯೋಸ್ ಮಾಡಿದ್ದೀನಲ್ಲ, ಅದಕ್ಕೆ ಕಮೆಂಟ್ಸ್ಗಳು ಕೂಡ ಕೆಲವೊಂದು ಜಾಸ್ತಿ ಬಂದಿಲ್ಲ. ಒಂದಿಬ್ಬರು ಕಮೆಂಟ್ ಮಾಡಿದ್ದಾರೆ, ಏನು ನೀವೇನು ದೇವ್ರ ಹಂಗಾದ್ರೆ ನೀವು ಅಂದ್ಕೊಂಡಿದ್ದೆಲ್ಲ ಆಗ್ಬಿಟ್ಟಿದ್ಯಾ, ಏನಕ್ಕೆ ಬರೀ ಅದೇ ಥರ ವಿಚಾರಗಳನ್ನ ಶೇರ್ ಮಾಡ್ತೀರಾ, ಅಥವಾ ಯಾವುದಾದ್ರೂ ಬೇರೆ ವಿಡಿಯೋದಲ್ಲೂ ಕೂಡ ಯಾವುದಾದ್ರೂ ನಾವು ಶಾಪಿಂಗ್ ಮಾಡಿರೋದ್ರ ಬಗ್ಗೆ ಶೇರ್ ಮಾಡಿಕೊಂಡ್ರು, ಇಷ್ಟೊಂದೆಲ್ಲ ಬಿಲ್ಡಪ್ ಬೇಕಾ, ಇದನ್ನೆಲ್ಲ ನೀವು ತೋರಿಸ್ಕೊಬೇಕಾ, ತೋರಿಸ್ಕೊಳ್ಳೋ ಅವಶ್ಯಕತೆ ಏನಿದೆ, ಅಥವಾ ಯಾವುದಾದ್ರೂ ಒಂದು ಪರ್ಸ್ನಲ್ ವಿಷಯನ ಶೇರ್ ಮಾಡಿಕೊಂಡ್ರೆ ಇದನ್ನೆಲ್ಲ ಹೇಳೋ ಅಂಥ ಅವಶ್ಯಕತೆ ಇದೆಯಾ, ಯಾಕೆ ಹೇಳಿ. ಇದು ನನ್ನ ಚಾನೆಲ್ ಗುರು, ನನಗೇನು ಅನಿಸುತ್ತೆ ಅದನ್ನು ನಾನು ಶೇರ್ ಮಾಡ್ಕೋತೀನಿ. ನನಗೆ ಹಾಗಂತ ಅಂದ್ಬಿಟ್ಟು ಯಾರಿಗೋ ಹರ್ಟ್ ಆಗೋ ಥರನೋ ಅಥವಾ ಯಾರಿಗೋ ಕೆಟ್ಟದಾಗೋ ಥರನೋ ಏನು ಶೇರ್ ಮಾಡ್ತಿಲ್ವಲ್ಲ, ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದನ್ನು ಶೇರ್ ಮಾಡ್ತಿದ್ದೀನಿ. ಹಾಗೆ ನನಗೆ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ, ಅದರಿಂದ ಅವರಿಗೂ ಕೂಡ ಒಳ್ಳೆಯದಾಗಿದೆ ಅಂತ ಕಮೆಂಟ್ಸ್ ಮಾಡ್ತಿದ್ದಾರೆ. ಮತ್ತು ಇದು ನನ್ನ ಲೈಫು, ನನಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ನಾನು ಇರ್ತೀನಿ, ಯಾರಿಗೋಸ್ಕರನೋ ಬದುಕೋದಕ್ಕಾಗಲ್ಲ. ಆಮೇಲೆ ಏನು ಒಬ್ಬರು ಬೆಳೀತಿದ್ದಾರೆ ಅಂತ ಅಂದರೆ ಒಬ್ವಿಯಸ್ಲಿ ನಿಮಗೆ ಅವರು ಬೆಳೀಲಿ ಚೆನ್ನಾಗಿರಲಿ ಅಂತ ಅನ್ಸದೇ ಇರ್ಬೋದು, ಬಟ್ ಏನಕ್ಕೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀರಾ ನೀವು ಮಾಡಿದ್ರು? ಇಲ್ಲಿ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ಐ ನೋ ನಮಗೆ ನಮ್ಮ ಕಂಡ್ರೆ ಯಾರಿಗೆ ಆಗ್ತಿರಲ್ವೋ ಅವರೇ ನಮ್ಮ ವಿಡಿಯೋಸ್ನ ನೋಡೋದು, ಎಷ್ಟೋ ಜನ ನೋಡ್ತಾ ಇರ್ತಾರೆ, ಹಂಗಂತ ಅಂದ್ಬಿಟ್ಟು ನೋಡ್ತಿದ್ದೀರಾ, ನೋಡ್ಬಿಟ್ಟು ಸುಮ್ಮನೆ ಆಗಿ ಅದನ್ನು ಬಿಟ್ಟು ನಿಮ್ದೇನೇ ಇದ್ರು ಡೈರೆಕ್ಟಾಗಿ ಬಂದು ಮಾತಾಡಿ, ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡ್ಕೊಂಡು ಇನ್ನೊಬ್ರಿಗೆ ಬೇಜಾರಾಗೋ ಥರನೋ ಇನ್ನೊಬ್ರಿಗೆ ಹರ್ಟ್ ಆಗೋ ಥರನೋ ಮಾತಾಡಿ ನಿಮ್ಗೆ ಏನು ಸಿಗುತ್ತೆ? ಸೊ ನಾನು ಯಾವತ್ತೂ ಬೋದರ್ ಮಾಡಲ್ಲ, ಬಟ್ ಅವ್ರಿಗೆ ಹೇಳಬೇಕಿತ್ತಲ್ಲ ಅದಕ್ಕೋಸ್ಕರ ಹಂಗಂತ ಅಂದ್ಬಿಟ್ಟು ಯೂಟ್ಯೂಬ್ ಮಾಡೋದನ್ನ ನಿಲ್ಲಿಸ್ಬಿಡ್ತೀನಾ? ಖಂಡಿತವಾಗ್ಲೂ ಇಲ್ಲ. ಅವರೇನೋ ಅಲ್ಲಿ ಕುತ್ಕೊಂಡು ನೆಗೆಟಿವ್ ಆಗಿ ಒಬ್ಬರು ಬೆಳೆದಿದ್ದಾರೆ ಅಂತ ಅಂದರೆ ಅವ್ರನ್ನ ನೋಡಿ ಖುಷಿ ಪಡೋರು ಸ್ವಲ್ಪ ಜನ ಇದ್ದರೆ ಅವ್ರನ್ನ ನೋಡೋಕ್ಕಾಗದೆ ಈ ಥರ ನೆಗೆಟಿವ್ ಕಮೆಂಟ್ಸ್ ಮಾಡೋರು ತುಂಬ ಜನ ಇರ್ತಾರೆ. ಸೊ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕಾಗಲ್ಲ. ಹೀಗೆ ಬಂದಿದೆ ಕಮೆಂಟ್ಸ್ ನನಗೆ, ನನಗೆ ನೆಗೆಟಿವ್ ಕಮೆಂಟ್ಸ್ ಬರೋದು ಕಡಿಮೆ, ಬಟ್ ಹೇಳಿದ್ನಲ್ಲ ಈಗ ಕೆಲವೊಂದು ದಿನಗಳಿಂದ ಯಾವಾಗ ನಾನು ಶೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಎಕ್ಸ್ಪೀರಿಯೆನ್ಸ್ನ, ಆವಾಗ ಒಂದಷ್ಟು ಕಮೆಂಟ್ಸ್ ಬಂದಿದೆ. ಇದಕ್ಕೆ ನಿಮಗೆ ಉತ್ತರವಾಗಿ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ನಾನು ಕೊರಗಜ್ಜನ ಬಗ್ಗೆ ಹೇಳಿದ್ದೆ, ಹೇಳಿದ್ರಿಂದ ನನಗೆ ಕಮೆಂಟ್ ಮಾಡಿದ್ದಾರೆ ಮಗುಗೆ ತುಂಬಾ ಹುಷಾರಿರಲಿಲ್ಲ, ತುಂಬ ಹುಷಾರು ತಪ್ಪಿ ಮಗು ನರಳ್ತಾ ಇತ್ತು, ನಾನು ಕೊರಗಜ್ಜನ ಪ್ರೇ ಮಾಡಿಕೊಂಡೆ, ಪ್ರೇ ಮಾಡ್ಕೊಂಡಾದಮೇಲೆ ಮಗು ತುಂಬ ಹುಷಾರಾಗಿದೆ, ಅವನು ಆರಾಮಾಗಿ ಆಟ ಆಡ್ತಿದ್ದಾನೆ, ತುಂಬಾ ಹೆಲ್ಪ್ ಆಯಿತು ನಿಮ್ಮಿಂದ ಅಂತ ಅಂದ್ಬಿಟ್ಟು ಈ ಕಮೆಂಟ್ಸ್ಗೆ ನಾನೇನು ಹೇಳಲಿ, ಮಗು ಹುಷಾರು ತಪ್ಪಿ ಅವನು ಹುಷಾರಾಗಿ ಆರಾಮಾಗಿದ್ದಾನೆ ಅಂತ ಅಂದಾದಮೇಲೆ ನಾನು ಹೇಳಿದ್ದು ಯಾರೋ ಒಬ್ಬರಿಗಾದರೂ ಹೆಲ್ಪ್ ಆಗಿದೆ ಅದರಿಂದ ಅಂದರೆ
ತುಂಬಾ ಖುಷಿಯಾಗುತ್ತೆ. ಹಾಗೆ ಇನ್ನೊಬ್ಬರು ಕೂಡ ಕಮೆಂಟ್ ಮಾಡಿದರು, ಅವರಂತೂ ನಿಮಗೆ ಎಷ್ಟು ನಮಸ್ಕಾರ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲೋದಿಲ್ಲ. ನನಗೂ ಜಾಬ್ ಇರಲಿಲ್ಲ, ನನ್ನ ಹಸ್ಬೆಂಡ್ಗೂ ಕೂಡ ಜಾಬ್ ಇರಲಿಲ್ಲ, ನಾನು ಅಜ್ಜನ ಪ್ರೇ ಮಾಡಿಕೊಂಡಿದ್ದ ಮೂರೇ ದಿನದಲ್ಲಿ ನನಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಸಿಕ್ತು, ಜಾಬ್ ಆಯಿತು. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಜಾಬ್ ಆಯಿತು. ಸೊ ತುಂಬಾ ಹೆಲ್ಪ್ ಆಗಿದೆ ನಿಮ್ಮಿಂದ, ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ. ಅದು ಸಾಕು. ಹೀಗೆ ನೆಗೆಟಿವ್ ಕಮೆಂಟ್ಸ್ ಪಾಸಿಟಿವ್ ಕಮೆಂಟ್ಸ್ ಬರ್ತಾ ಇರುತ್ತೆ, ಯಾರೇ ಕ್ರಿಯೇಟರ್ಸ್ ಇರ್ಬೋದು. ಏನಂತ ಅಂದರೆ ನಾವು ಒಂದೇ ಸಲ ಏನು ಗ್ರೋ ಅಪ್ ಆಗಬೇಕು, ಮತ್ತು ಈ ಥರ ನೆಗೆಟಿವ್ ಕಮೆಂಟ್ಸ್ನೆಲ್ಲ ನಾವು ಮೈಂಡಿಗೆ ತೊಗೊಂಡು ಇಲ್ಲ ನಾನು ಇನ್ಮೇಲೆ ವೀಡಿಯೋ ಮಾಡಲ್ಲ ಅಂತನೋ ಆ ಥರ ಎಲ್ಲ ಡಿಸಿಷನ್ ತೊಗೊಳೋದಕ್ಕೆ ಹೋಗಬಾರ್ದು. ಮತ್ತು ಈ ನೆಗೆಟಿವ್ ಕಮೆಂಟ್ಸ್ನೆಲ್ಲ ಜಸ್ಟ್ ಇಗ್ನೋರ್ ಮಾಡಬೇಕು. ಯಾಕಂದರೆ ನಾನು ನಿಮ್ಗೆ ಇಲ್ಲಿ ಹೇಳಿದೆ ಯಾವ ವಿಷಯವಾಗಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಆ ವಿಷಯವಾಗಿ ಅಷ್ಟು ಜನ ಸಬ್ಸ್ಕ್ರೈಬರ್ಸಲ್ಲಿ ಒಬ್ಬರು ಈ ಥರ ಒಂದು ಪಾಸಿಟಿವ್ ಆಗಿ ಅವ್ರ ಲೈಫಲ್ಲಿ ಆದಂಥ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಾಗ ನಾವು ಹೇಳಿದ್ದಕ್ಕೂ ನಾವು ವೀಡಿಯೋ ಕ್ರಿಯೇಟ್ ಮಾಡಿದ್ದಕ್ಕೂ ಸಾರ್ಥಕತೆ ಸಿಗುತ್ತೆ, ಅದು ನಮಗೆ ಸಿಗ್ತಾ ಇದೆ. ಯಾಕಂದರೆ ಖಂಡಿತವಾಗ್ಲೂ ಆ ಕಮೆಂಟ್ ನೋಡಿ ನನಗೆ ಒಂಥರ ರೋಮಾಂಚನ ಆಗೋಯಿತು. ಹೌದು, ಯಾಕೇಳಿ ಅಷ್ಟು ಪವಾಡಗಳಿದೆ ಅಜ್ಜನಿಂದ ಆಗ್ತಾಯಿದೆ, ಕೊರಗಜ್ಜನಿಂದ ನನ್ನ ಲೈಫಲ್ಲಿ ಆದಂಥ ಎಕ್ಸ್ಪೀರಿಯೆನ್ಸು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಆ ಕಮೆಂಟ್ ನೋಡಿದಾಗ ಈ ನೆಗೆಟಿವ್ ಕಮೆಂಟ್ಸ್ ಏನಕ್ಕೆ ಈ ಥರ ಎಲ್ಲ ಸುಮ್ಮನೆ ಕುತ್ಕೊಂಡು ನೆಗೆಟಿವಾಗಿ ಕಮೆಂಟ್ಸ್ ಮಾಡ್ತಾರೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ಆ ಥರ ಕಮೆಂಟ್ಸ್ ಬಂದಾಗ ತುಂಬಾ ಖುಷಿಯಾಯಿತು. ಸೊ ನೆಗೆಟಿವ್ ಕಮೆಂಟ್ಸ್ ನಿಮಗೂ ಏನಾದರೂ ಬರ್ತಾ ಇದೆ, ನೀವು ರೀಲ್ಸ್ ಮಾಡ್ತಿದ್ದೀರಾ ಒಂಥರ ನೆಗೆಟಿವ್ ಕಮೆಂಟ್ಸ್ ಬರ್ತಿದೆ, ಯೂಟ್ಯೂಬ್ ಮಾಡ್ತಿದ್ದೀರಾ ಏನೇನೋ ಕಮೆಂಟ್ ಮಾಡ್ತಾರೆ ಅಂತೆಲ್ಲ ಅಂದ್ಕೊಂಡ್ರೆ ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಜಸ್ಟ್ ಒಂದು ಪಾಸಿಟಿವ್ ಕಮೆಂಟ್ಸ್ ಬಂದಾಗ ಈ ಥರ ಎಷ್ಟೇ ನೆಗೆಟಿವ್ ಕಮೆಂಟ್ಸ್ ಬಂದರೂ ಅದೆಲ್ಲ ಲೆಕ್ಕಕ್ಕಿಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಇದ್ರ ಬಗ್ಗೆ ಹೇಳಬೇಕಿತ್ತು ಅಲ್ವಾ? ಯಾರಾದರೂ ಒಬ್ಬರು ಏನಾದರೂ ಮಾಡ್ತಿದ್ದಾರೆ ಅಂದರೆ ನಿಮ್ಗೆ ಇಷ್ಟ ಆಯಿತಾ, ನೀವೇನಾದರೂ ಸಜೆಷನ್ ಕೊಡಬೇಕಾ, ಒಂದು ಒಳ್ಳೆ ರೀತಿಯಲ್ಲಿ ಸಜೆಷನ್ ಕೊಡಿ, ಹೀಗೆ ಮಾಡಿ, ನೀವೇನು ನೋಡಿ ಈ ಥರ ಏನೋ ಮಾಡ್ತಿದ್ದೀರಾ, ಇದು ತಪ್ಪು, ಈ ಥರ ಮಾಡಿ ಅಂತ ಅಂದ್ಬಿಟ್ಟು ನಮ್ಮನ್ನು ತಿದ್ದಿ, ನೀವು ನಮಗೆ ಸಜೆಷನ್ ಕೊಡಿ, ಸೀರಿಯಸ್ಲಿ ಅದನ್ನು ನಾವು ಅಕ್ಸೆಪ್ಟ್ ಮಾಡೋದಕ್ಕೆ ನಾನು ರೆಡಿ ಇರ್ತೀನಿ, ಮತ್ತು ಅದನ್ನು ಕರೆಕ್ಟ್ ಮಾಡ್ಕೋತೀನಿ. ನನ್ನ ಕಡೆಯಿಂದ ಏನಾದರೂ ತಪ್ಪಾಗ್ತಿದ್ರೆ ಖಂಡಿತವಾಗ್ಲೂ ಕರೆಕ್ಟ್ ಮಾಡ್ಕೋತೀನಿ. ಯಾಕಂದರೆ ಈಗ 18,600 ಜನ ಏನು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಸೊ ಇವರು ನನ್ನನ್ನು ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬಂದಿದ್ದಾರೆ, ನಾನೇನು ಅಂತ ಗೊತ್ತಿರುತ್ತೆ. ಸೊ ನನ್ನಲ್ಲಿ ಏನಾದರೂ ತಪ್ಪಾದಾಗ ನಾನು ನಿಮ್ಮನ್ನೆಲ್ಲರನ್ನೂ ಒಂದು ಫ್ಯಾಮಿಲಿ ಅಂತ ಭಾವಿಸಿರ್ತೀನಿ. ಯಾಕಂದರೆ ಅಷ್ಟು ದಿನದಿಂದ ಕೂಡ ನನ್ನ ಜೊತೆ ಬರ್ತಾ ಇರ್ತೀರಾ ನೀವು ಕೂಡ. ನೀವೇನಾದರೂ ಹೇಳಿದಾಗ ಈಗ ನನ್ನ ಮನೆಯವರು ಏನೇ ಒಂದು ಹೇಳಿದ್ರು ಅದನ್ನು ನಾನು ಒಳ್ಳೇದಕ್ಕೆ ಅಂತ ನಾನು ಹೆಂಗೆ ಭಾವಿಸ್ತೀನೋ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ನೀವೇನಾದರೂ ಒಂದು ಸಜೆಷನ್ ಕೊಟ್ಟಾಗ ಒಂದು ಒಳ್ಳೆ ರೀತಿಯಲ್ಲಿ ಹೇಳಿದಾಗ ಓ ಹೌದು ನಾನು ಇದನ್ನು ಕರೆಕ್ಟ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಸರಿ ಮಾಡ್ಕೋತೀನಿ. ಅದನ್ನು ಬಿಟ್ಟು ಏನು ಬಿಲ್ಡಪ್ ತೊಗೊತೀಯಾ, ನೀನೇನು ದೊಡ್ಡಿದ, ನೀನು ಹೇಳಿಬಿಟ್ರೆ ಕೇಳಿಬಿಡ್ಬೇಕಾ, ಹಂಗೆ ಹಿಂಗೆ ಕೇಳಲೇಬೇಕು ಅಂತ ಇಲ್ಲ. ಆಯಿತಾ? ನಾನು ಈಗ ಅನ್ಸೋದನ್ನು ನಾನು ಶೇರ್ ಮಾಡ್ಕೊತೀನಿ. ನಿಮಗೆ ಇಷ್ಟ ಆಯಿತಾ ಓಕೆ, ಇಷ್ಟ ಆಗಲಿಲ್ವಾ ಬೇಡ, ನೋಡಬೇಡಿ. ನಿಮ್ಗೆ ನೋಡಲೇಬೇಕು ಅಂತ ನನ್ನ ವ್ಲಾಗ್ಸ್ನ ನೋಡಲೇಬೇಕು ಅಂತ ಏನಾದರೂ ನಾನು ಹೇಳ್ತಿದ್ದೀನಿ ಇಲ್ಲ ಅಲ್ವಾ? ನಾನು ಹೇಳಿದ ತಕ್ಷಣ ನೀವೇನು ನೋಡಲೇಬೇಕು ಅಂದರೆ ನೋಡಿಬಿಡ್ತೀರಾ ಇಲ್ಲ ಅಲ್ವಾ? ನಿಮಗೇನು ಅನಿಸುತ್ತೆ ಅದನ್ನು ಮಾಡ್ತೀರಾ. ಆದರೆ ಇನ್ನೊಬ್ಬರಿಗೆ ನಿಮಗೆ ಎನ್ಕರೇಜ್ ಮಾಡೋಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಡಿಸ್ಕರೇಜ್ ಮಾಡೋದಕ್ಕೆ ಹೋಗಬೇಡಿ. ಇನ್ನೊಬ್ಬರಿಗೆ ಹರ್ಟ್ ಆಗೋ ಥರ ಕಮೆಂಟ್ ಮಾಡೋದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸಾಕು ಬಿಡಿ ಇದನ್ನು. ಸೊ ಫ್ರೆಂಡ್ಸ್, ಈಗ ನಾನು ಈ ರೀಲ್ಸ್ ಮಾಡೋರಿಗೆ ಮತ್ತು ವ್ಲಾಗ್ಸ್ ಮಾಡೋರಿಗೆ ಎಲ್ಲ, ಈಗ ನಾವು ಮೊಬೈಲ್ನ ಇಟ್ಬಿಟ್ಟು ವೀಡಿಯೋಸ್ ಮಾಡಬೇಕು, ವ್ಲಾಗ್ಸ್ ಮಾಡಬೇಕು, ಟ್ರೈಪಾಡ್ ಸ್ಟ್ಯಾಂಡ್ ತುಂಬಾ ಅವಶ್ಯಕತೆ ಇದೆ. ಆದರೆ ಎಷ್ಟೇ ದುಡ್ಡು ಕೊಟ್ಟು ಟ್ರೈಪಾಡ್ ಸ್ಟ್ಯಾಂಡ್ ನಾನು ತೊಗೊಂಡ್ಬಾರ್ದು, ಎಷ್ಟೇ ದುಡ್ಡು ಅಂದರೆ ತುಂಬ ಕಾಸ್ಟ್ಲಿದ್ದೆಲ್ಲ ಏನು ತೊಗೊಬರಲ್ಲ, ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿಲ್ಲ ನಾನು. ಕಾಸ್ಟ್ಲಿದ್ದಂದರೆ ಸಿಗುತ್ತೆ, 15,000, 20,000, 25,000 ಈ ಥರದ್ದೆಲ್ಲ ಟ್ರೈಪಾಡ್ ಸ್ಟ್ಯಾಂಡ್ ಸಿಗುತ್ತೆ. ಲೈಕ್ ಫೋಟೋಶೂಟ್ಗೆಲ್ಲ ಇಟ್ಕೊಂಡಿರ್ತಾರಲ್ಲ, ಅದೆಲ್ಲ ತುಂಬಾ ಸ್ಟ್ರೆಂತಾಗಿ ಚೆನ್ನಾಗಿರುತ್ತೆ. ಬಟ್ ನಾನು ಇನ್ವೆಸ್ಟ್ ಮಾಡೋದು 1,000, 2,000 ಈ ಥರ ಇನ್ವೆಸ್ಟ್ ಮಾಡಿ ತೊಗೊಬಂದಿದ್ದು 2 ಟ್ರೈಪಾಡ್ ಸ್ಟ್ಯಾಂಡು ದಮಾರ್ ಫಿನಿಶ್, ಮುರಿದೋಯ್ತು. ಎಸ್ಪೆಷಲಿ ಎಲ್ಲಾಗುತ್ತೆ ಗೊತ್ತಾ, ನಾವು ಮೊಬೈಲ್ನ ಹೋಲ್ಡ್ ಮಾಡ್ತೀವಲ್ಲ, ಆ ರಿಂಗ್ ಲೈಟು ಇರುತ್ತೆ, ಸ್ಟ್ಯಾಂಡು ಇರುತ್ತೆ, ಆದರೆ ಮೊಬೈಲ್ನ ಹೋಲ್ಡ್ ಮಾಡ್ತೀವಲ್ಲ ಅದು ಮೊಬೈಲ್ ಇಟ್ಕೊಳ್ಳೋದಿಲ್ಲ, ಅದು ವೆಯ್ಟ್ ಮೊಬೈಲ್ ವೆಯ್ಟಿಗೆ ಕಟ್ಟಾಗ್ಬಿಡುತ್ತೆ ಅದು. ಹೀಗಾಗಿ ನನ್ನ ರಿಂಗ್ ಲೈಟ್ ಹೆಂಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಬಂದು ಏನು ಗೊತ್ತಾ, ರಿಂಗ್ ಇದೆಯಲ್ಲ, ಇದು ಕೂಡ ಆಲ್ರೆಡಿ ನನ್ನ ಮಗ ಬೀಳಿಸಿ ಒಡೆದಾಕಿ ನಾನು ಪ್ಲಾಸ್ಟರೆಲ್ಲ ಹಾಕಿಟ್ಕೊಂಡಿದ್ದೀನಿ. ಇದು ಸ್ಟ್ಯಾಂಡ್ ಫಸ್ಟ್ ತೊಗೊಂಡು ಬಂದಿದ್ದು, ಗಟ್ಟಿ ಇದೆ. ಸೆಕೆಂಡ್ ಟೈಮ್ ತೊಗೊಂಡ್ಬಂದಿದ್ದ ಸ್ಟ್ಯಾಂಡು ಆ ಥರ ಮುರಿದಾಕ್ದ, ಅವ್ನು ಹೆಂಗೆ ಹೆಂಗಿದ್ರೆ ಹಿಂಗೆ ಹಿಡ್ಕೊಂಡು ಓಡಾಡ್ತಿರ್ತಾನೆ ಅದನ್ನು, ಮುರಿದಾಕ್ದ.
ಸೊ ನಾನು ಮೊನ್ನೆ ಹೋಗ್ಬಿಟ್ಟು ಇದು ನೋಡಿ ಇದು ಇದೊಂದು ಎಕ್ಸ್ಟ್ರಾ ಇದು ಇಲ್ಲಿರುತ್ತಲ್ವ ಯೂಶಲಿ ಮೊಬೈಲ್ನ ಇಟ್ಕೊಳ್ಳೋದಕ್ಕೆ, ಇದು ಮುರಿದೋಗ್ಬಿಡುತ್ತೆ, ಎರಡು ಸ್ಟ್ಯಾಂಡಲ್ಲೂ ಮುರಿದೋಯ್ತು ಬಿಡಿ ಯಾಕತ್ತೆನ. ಇದು ಎಕ್ಸ್ಟ್ರಾ ಇದು, ಈ ಥರದ್ದು ನಾನು ಹೋಲ್ಡರ್ನ ತೊಗೊಂಡು ಬಂದೆ. ಆಲ್ರೆಡಿ ಸ್ಟ್ಯಾಂಡ್ ಇತ್ತಲ್ವಾ, ಅದಕ್ಕೆ ನಾನು ಹೋಲ್ಡರ್ನ ಇದನ್ನು ತೊಗೊಂಡು ಬಂದೆ. ಇದು ಅವ್ರ ಪ್ರೈಸ್ ಬಂದು 350 ಹೇಳಿದ್ರು. ಅಕ್ಕ ನಾನು ಇಬ್ಬರು ಹೋಗಿದ್ವಿ, ನಾವು ಚೌಕಾಸಿ ಮಾಡಿ ಇದು ಸ್ವಲ್ಪ ನೋಡಿ ಇದನ್ನು ಪ್ರೆಸ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ, ಇದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸ್ತು. ಮತ್ತು ರೊಟೇಟ್ ಎಲ್ಲ ಮಾಡ್ಕೋಬೋದು, ಈವನ್ ವ್ಲಾಗ್ಸ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು ಈ ಸ್ಟ್ಯಾಂಡನ್ನ, ಹಾಗೆ ಮಾಡ್ಬೋದು. ಇಬ್ಬರು ತೊಗೊಂಡಿದ್ದಕ್ಕೆ ಏನು ಕೆ ಟಿ ಸ್ಟ್ರೀಟಲ್ಲಿ ತೊಗೊಂಡಿದ್ದು ಮೈಸೂರಲ್ಲಿ ಆನ್ಲೈನು, ಆಮೇಲೆ ಏನಾದರೂ ಡ್ಯಾಮೇಜ್ ಬಂದು ಅದು ಇದು ಅಂದ್ಕೊಂಡು ಬೇಡ ಅಂದ್ಬಿಟ್ಟು ಡೈರೆಕ್ಟಾಗಿ ನೋಡಿ ತೊಗೋಣ ಅಂದ್ಬಿಟ್ಟು. ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ 350 ಹೇಳಿದ್ರು, ಕಮ್ಮಿ ಮಾಡ್ಕೊಳ್ಳಿ. 250 ಸ್ಟಾರ್ಟ್ ಮಾಡಿದ್ದು ಒಪ್ಕೊಳ್ಳೇ ಇಲ್ಲ. ಆಮೇಲೆ 300 ಕೊಟ್ಬಿಟ್ಟು ಇಬ್ಬರು ಒಂದೊಂದು ಇದು ಮೊಬೈಲ್ ಹೋಲ್ಡರ್ ರೊಟೇಟ್ ಎಲ್ಲ ಮಾಡ್ಕೊಬೋದು, ಅದನ್ನು ತೊಗೊಂಡ್ವಿ. ಸೊ ಹಿಂಗೆ ಲೈಟ್ ಇಟ್ಕೊಂಡಿರ್ತೀನಿ ನಾನು, ಏನು ಮನೆಯಲ್ಲಿ ಲೈಟ್ ಆನ್ ಮಾಡಿರ್ತೀವಿ ಅದು ಸಾಲೋದಿಲ್ಲ ಅಂದ್ಬಿಟ್ಟು. ಸೊ ಇದೊಂದು ರಿಂಗ್ ಲೈಟ್ನ ಹಿಂಗೆ ಪಕ್ಕದಲ್ಲಿ ಇಟ್ಕೊತೀನಿ, ಅದ್ರದ್ದು ಸ್ವಲ್ಪ ಬೆಳಕು ಬರುತ್ತೆ. ಅದಾದಮೇಲೆ ಏನು ಗೊತ್ತಾ, ಯೂಶಲಿ ವ್ಲಾಗ್ಸ್ನ ಎಲ್ಲ ಮಾಡಬೇಕಾದ್ರೆ ಕೆಲವು ಕಡೆ ಈಗ ಕಿಚನಲ್ಲಿರ್ಬೋದು, ನಮ್ಮನೇಲಿ ಸ್ವಲ್ಪ ಬೆಳಕು ಕಡಿಮೆನೆ, ಹಂಗೆಲ್ಲ ಇದ್ದಾಗ ನ್ಯಾಚುರಲ್ ಬೆಳಕಿರಲ್ಲ, ಅಥವಾ ನಾವು ಯಾವುದೋ ಇಂಡೋರ್ ಶೂಟೇ ಮಾಡಬೇಕಾಗಿರುತ್ತೆ, ಆವಾಗ ನಮಗೆ ಬೆಳಕಿನ ಅವಶ್ಯಕತೆ ಬರೀ ರಿಂಗ್ ಲೈಟದ್ದು ಸಾಲ್ತಿರಲ್ಲ, ಆವಾಗ LED ಲೈಟ್ ಫೋಕಸ್ ಲೈಟ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇದು ಒಂದು ಕೂಡ ತೊಗೊಂಡು ಬಂದೆ. ಸುಮಾರು ಹೊತ್ತು ಇದಕ್ಕೆ ಆಗೋಯಿತು, ಬೇಗ ಹೋಗಿ ಬಂದುಬಿಡೋಣ ಅಂತ ಹೋಗಿದ್ದು. ಕಿಟ್ಟಿ ಸ್ಟ್ರೀಟಲ್ಲಿ ಒಂದು ಕಮಲಾ ಲೈಟ್ಸ್ ಅಂತ ಅಂದ್ಬಿಟ್ಟಿದೆ, ಅಲ್ಲಿ ತೊಗೊಂಡಿದ್ದು ನಾನು. ಇದು 20 volts. ಇದೇನೆ LED ಫೋಕಸ್ ಲೈಟ್. ಸೊ ಇದು ಆನ್ ಮಾಡಿ ದೂರದಿಂದ ಇಟ್ಟರೆ ಆ ಲೈಟ್ ಫೋಕಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಪ್ಲಗ್ ಇರಲಿಲ್ಲ, ಪ್ಲಗ್ ಕೂಡ ಹಾಕ್ಸಿದ್ವಿ. 10 rupees ಬಿಡಲಿಲ್ಲ ಗೊತ್ತಾ ಅವರು, ಇದಕ್ಕೆ 20 rupees ಪ್ಲಗ್ ಹಾಕೊಟ್ಟಿದ್ದಕ್ಕೆ, ಇದಕ್ಕೆ 850 rupees ಅಂತ ಹೇಳಿದ್ರು. ನಾನು ಅಕ್ಕ ಇಬ್ಬರು ಒಂದೊಂದು ತೊಗೊಂಡ್ವಿ ಫೋಕಸ್ ಲೈಟ್ LED. ಇದು ವ್ಲಾಗ್ಸ್ ಮಾಡೋರಿಗೆ ರೀಲ್ಸ್ ಮಾಡೋರಿಗೆ ಅವಶ್ಯಕತೆ ಇರುತ್ತೆ. ಏನೇನೋ ಮಾಡಬೇಕು ಏನಂತ ಅಂದರೆ ಸುಮ್ಮನೆ ಅದು ಆಗಲ್ಲ, ಯಾವುದೇ ಕೆಲಸ ಆದ್ರೂ ಸ್ವಲ್ಪ ಎಫರ್ಟ್ ಹಾಕಿ ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಇಯರಿಂಗ್ ತೊಗೊಂಡೆ, ಒಂದು ಸಿಲ್ವರ್ ಇದು ಮಾಮೂಲಿ ಅದು ಥರ ಒಂಥರ ಪಿಕಾಕ್ ಡಿಸೈನಲ್ಲಿ ಬರುತ್ತಲ್ಲ, ಈ ಶುದ್ಧ ಇರುತ್ತಲ್ಲ, ಅದು ಎಲ್ಲ ಒಳಗಡೆ ಇಟ್ಬಿಟ್ಟಿದ್ದೀನಿ. ಸೊ ಇಷ್ಟೇ ಇವತ್ತಿನ ವಿಷಯ. ಕಂಟೆಂಟ್ ಏನೂ ಇಲ್ಲ, ಕಮೆಂಟ್ಸ್ ಬಗ್ಗೆ ಮಾತಾಡಬೇಕಿತ್ತು ನಂಗೆ. ಯಾಕಂದರೆ ಒಂದು ಕ್ಷಣ ಬೇಜಾರಾಯಿತು ಆ ಕಮೆಂಟ್ಸ್ನ ನೋಡಿ, ಯಾಕೆ ಈ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಕಾಮನ್ ಆಗಿಬಿಟ್ಟಿದೆ ಬಿಡಿ. ಬಟ್ ಅದೇ ಟೈಮಲ್ಲಿ ಪಾಸಿಟಿವ್ ಕಮೆಂಟ್ಸ್ ಬಂತಲ್ಲ, ಅದನ್ನು ನೋಡಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಇದಾಗ್ತಾ ಇರುತ್ತೆ, ಏನೂ ಮಾಡೋದಕ್ಕಾಗಲ್ಲ, ಒಂದ್ಸಲ ಅನಿಸ್ಬಿಡುತ್ತೆ ಬಿಡು ನಿಲ್ಲಿಸ್ಬಿಡೋಣ ವ್ಲಾಗ್ ಮಾಡೋದನ್ನ ಅಂತ. ಬಟ್ ಆ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡೋದನ್ನ ನೆನೆಸ್ಕೊಂಡ್ರೆ ನಮ್ಮಿಂದ ಯಾರೋ ಒಬ್ರಿಗೆ ಅನುಕೂಲ ಆಗ್ತಿದೆ, ಒಳ್ಳೇದಾಗ್ತಿದೆ ಅಂತ ಅಂದರೆ ಯಾಕೆ ನಾವು ನೆಗೆಟಿವ್ ಆಗಿ ಕೂತ್ಕೊಂಡು ಅದನ್ನು ಅವ್ರು ಎಕ್ಸ್ಪೀರಿಯೆನ್ಸೇ ಮಾಡಿಲ್ಲ ಅಂಥವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ ಅಂದ್ಬಿಟ್ಟು ಇಗ್ನೋರ್ ಮಾಡಿಬಿಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಿಮ್ಮನ್ನ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಥ್ಯಾಂಕ್ ಯು. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ.